ತಂದೆ ಲಾಯರ್, ಅಮ್ಮ ಬಂದು ಕನ್ನಡ ಟೀಚರ್. ನಿಮ್ಗೆ ಹೆಂಗೆ ಈ ಸಿನಿಮಾ ಆಸಕ್ತಿ ಬಂದದ್ದು? ನನಗೆ ಚಿಕ್ಕವಳಿಂದ ಈ ಡ್ಯಾನ್ಸ್ ಅನ್ನೋದ್ರಲ್ಲೆಲ್ಲ ತುಂಬ ಆಸಕ್ತಿ ಇತ್ತು. ಸೊ ಅದನ್ನು ನೋಡಿ ನಮ್ಮಪ್ಪ ನನ್ನ ಭರತನಾಟ್ಯಂಗೆ ಸೇರಿಸಿದ್ರು. ಸೊ ಭರತನಾಟ್ಯಂ ನಂದು ಜೂನಿಯರ್ ಆಗಿದೆ. ಸೀನಿಯರ್ ಆಗುವಾಗ ನಾನು ಔಟ್ ಆಫ್ ಬ್ಯಾಂಗ್ಳೂರು ಹೋಗಿ ಮಂಗಳೂರಲ್ಲೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ನನಗೆ ಸೀನಿಯರ್ ಮುಗಿಸೋಕ್ಕಾಗಲಿಲ್ಲ. ಸೊ ಅದರಿಂದನೇ ಸಿನಿಮಾ ನೋಡಿ ಅದೊಂದು ಒಲವು, ಡ್ಯಾನ್ಸ್ ನೋಡಿ. ಬಟ್ ಸಿನಿಮಾಗಳು ನೋಡುವಾಗ ಬರೀ ಹಾಡುಗಳು ನೋಡಿ ಆ ಹೀರೋ ಹೀರೋಯಿನ್ ಬರೀ ಒಂದು ಸಾಂಗ್ ಅಂದ್ಕೊಂಡೆ. ಬಟ್ ದೊಡ್ಡೋಳಾಗ್ತಾ ಗೊತ್ತಾಯಿತು ಅದೊಂದು ಪೂರ್ತಿ ಸಿನಿಮಾ, ಆ್ಯಕ್ಟಿಂಗೂ ಇದೆ ಬರೀ ಡ್ಯಾನ್ಸ್ ಅಲ್ಲ ಅಂತ. ಸೊ ಚಿಕ್ಕವರಿರುವಾಗ ನಾವು ಹೆಂಗೆ ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ತೀವಿ ಅಷ್ಟೇ, ಅದೊಂದೇ ಗೊತ್ತಿದ್ದು. ಸೊ ಹಾಗೆ ಸಿನಿಮಾ ಅಂದರೆ ತುಂಬ ಇಷ್ಟ ಇತ್ತು. ಏನಾದರೂ ಈ ಆರ್ಟ್ ಫಾರ್ಮಲ್ಲಿ ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ. ಕಾಲೇಜಲ್ಲೂ ಎಲ್ಲ ಫೆಸ್ಟಲ್ಲೂ ಮತ್ತು ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ನಾನು ನಾನು ತೊಡಗಿಸ್ಕೋತಾ ಇದ್ದೆ. ಡ್ಯಾನ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಡ್ರಾಮಾ ಆಗಿರಲಿ, ಆಮೇಲೆ ಬಿಹೈಂಡ್ ದ ಸ್ಟೇಜ್ ಆಲ್ಸೋ ಕೋರ್ ಟೀಮ್ ವರ್ಕ್ ಮಾಡ್ತಾರೆ ಒಂದು ಫೆಸ್ಟನ್ನು ಇದು ಮಾಡೋಕ್ಕೆ. ಎಮ್ ಸಿ ಮಾಡ್ತಾ ಇದ್ದೆ ನಾನು ಕಾಲೇಜಲ್ಲೆಲ್ಲ. ಸೊ ಎಲ್ಲ ಥರನೂ ನನ್ನ ನಾನು ತೊಡಗಿಸ್ಕೊಳ್ತಾ ಇದ್ದೆ. ಅನುಭವ ಎಲ್ಲ ಇಲ್ಲಿ ವರ್ಕ್ ಆಗ್ತಾ ಇದೆ. ಜೊತೆಗೆ ಬೈರೇನಲ್ಲಿ ಡ್ಯಾನ್ಸ್ ನೋಡ್ಬೋದಾ? ಬೈರಾಗಿಯಲ್ಲಿ ಅದೇ ರಿದಮ್ ಆಫ್ ಶಿವಪ್ಪ ಸಾಂಗ್ ಬಿಟ್ಟಿದ್ದಾರಲ್ಲ, ಅಲ್ಲೊಂದು ನನ್ನ ಸಣ್ಣ ಡ್ರೀಮ್ ಪೋರ್ಷನ್ ಬರುತ್ತೆ. ಅಲ್ಲಿ ನಾನು ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಅದಿನ್ನೂ ವಿಡಿಯೋ ಬಿಡ್ತಾರೆ. ತುಂಬ ಚೆನ್ನಾಗಿರೋದು ಅದು, ಒಂದು ಸಿಂಗಲ್ ಟೇಕ್ ಸಿಂಗಲ್ ಶಾರ್ಟ್ ಸಾಂಗ್ ಅದು. ಎರಡು ದಿನ ಏನೋ ಪ್ರಾಕ್ಟೀಸ್ ಮಾಡಿ ಈ ವರ್ಷದ ಹೊಸ ವರ್ಷಕ್ಕೆ ನಾವು ಶೂಟ್ ಮಾಡಿ ಇಡೀ ಸಿನಿಮಾ ಶೂಟಿಂಗ್ನ ನಾವು ರ್ಯಾಪ್ ಮಾಡಿದ್ದು. ತುಳುನಲ್ಲಿ ಬಂದಂಥ ಒಂದು ಮೊದಲ ಸಿನಿಮಾ ಸೂಪರ್ ಸಕ್ಸಸ್ ಆಗ್ತಾ ಇದೆ, ಜೊತೆಗೆ ಪದವಿ ಪೂರ್ವ ಕಂಪ್ಲೀಟ್ ಆಗೋ ಹಂತದಲ್ಲಿತ್ತು. ಆ ನಂತರದಲ್ಲಿ ಈ ಗ್ಯಾಪಲ್ಲಿ ಬೈರಾಗಿ ಅನ್ನೋ ಒಂದು ಸಿನಿಮಾ ನಿಮಗೆ ಬಂದಾಗ ಆಫರ್, ಶಿವಣ್ಣ ಈ ಕಡೆ ಡಾಲಿ ದೊಡ್ಡ ಪ್ರಾಜೆಕ್ಟ್ ಆಗಿದೆ, ಎಷ್ಟೋ ಜನ ಕಾಯ್ತಾ ಇರ್ತಾರೆ ಇಂಥದ್ದೊಂದು ಸಿನಿಮಾ ಸಿಗ್ಲಪ್ಪ ಅಂತ. ಮೊದಲ ಹೆಜ್ಜೆನಲ್ಲಿ ಅಂಥದ್ದು ಕನಸು ನನಸಾಗಿದೆ, ಕತೆ ಕೇಳಿದಾಗ ನಿಮ್ಗೆ ಈಗ ಅನಿಸ್ತು ಈ ಥರ ಆಫರ್ ಬಂದಾಗ? ಅಲ್ಲಿ ತುಳುಲಂತೂ ನಾನು ತುಳುನಾಡ್ದ ಕ್ರಶ್ ಆಗೋಗಿದ್ದೀನಿ. ಸಿನಿಮಾ ರಿಲೀಸ್ ಆಗಿ ನನ್ನ ಮೊದಲನೇ ಸಿನಿಮಾಗೆ ಜನ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಲ್ಲಿ. ಆಮೇಲೆ ನಾನು ಪದವಿ ಪೂರ್ವ ಶೂಟಿಂಗ್ ಮಾಡುವಾಗ ನನ್ನ ಕರೆದ್ರು ಆಫೀಸ್ಗೆ ಕೃಷ್ಣ ಸಾರ್ಥಕ್ ಅವರು ಮತ್ತು ಮಿಲ್ಟನ್ ಸರು. ಆಗ ನಾನು ಹೋಗಿ ನನ್ನ ಮೀಟ್ ಮಾಡಿ ನನ್ನ ಪರಿಚಯ ಮಾಡಿಕೊಂಡು ಅವ್ರಿಗೆ ನಾನು ಹೋಗಿದ್ದು ಒಂದೇ ದಿನದಲ್ಲಿ ಅವ್ರು ನಾನು ಇಷ್ಟಪಟ್ಟರು, ಆಮೇಲೆ ಸ್ಟೋರಿ ಹೇಳಿದರು. ಆಮೇಲೆ ನೆಕ್ಸ್ಟ್ ಒಂದು ಸ್ಕೆಡ್ಯೂಲ್ ಶೂಟಿಂಗ್ ಆಗಿತ್ತು ಆಲ್ರೆಡಿ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಸ್ಕೆಡ್ಯೂಲ್ಗೆ ಡೈರೆಕ್ಟ್ ನಾನು ಶಿವಣ್ಣ ಡಾಲಿ ಅವ್ರನ್ನ ಅಲ್ಲೇ ಸೆಟ್ಟಲ್ಲೇ ಮೀಟ್ ಮಾಡಿದ್ದು. ಬಟ್ ನನಗೆ ಅವ್ರು ಯಾರೂ ಪರಿಚಯ ಇರಲಿಲ್ಲ. ಆಮೇಲೆ ನಾನು ಇಲ್ಲಿ ತನಕ ದೊಡ್ಡ ಸ್ಟಾರ್ಸ್ ಜೊತೆ ನಾನು ಆ್ಯಕ್ಟೇ ಮಾಡಿರಲಿಲ್ಲ. ಆಮೇಲೆ ಫಸ್ಟ್ ಟೈಮ್ ಒಂದು ಸೆಲಿಬ್ರಿಟೀಸ್ನ ನೋಡುವಾಗ, ಆಮೇಲೆ ನಾನು ಯೋಗರಾಜ್ ಸರ್ ಬಿಟ್ಟು ಬೇರೆ ಯಾವ ಸೆಲಿಬ್ರಿಟೀಸ್ನೂ ಮೀಟೂ ಮಾಡಿಲ್ಲ, ನೋಡೂ ಇರಲಿಲ್ಲ ಇಷ್ಟು ವರ್ಷ ಇದರಲ್ಲಿ. ಯಾವಾಗಲೂ ಎಜುಕೇಷನ್ ಅನ್ನೋದ್ರಲ್ಲೇ ಇದ್ದಿದ್ದು. ಬಟ್ ಒಂದೇ ಸಲ ಸ್ಟಾರ್ಸ್ನ ಮೀಟ್ ಮಾಡಬೇಕು, ಶೂಟಿಂಗ್ ದಿನ ಅವ್ರ ಮುಂದೆ ಆ್ಯಕ್ಟ್ ಮಾಡಬೇಕು. ಬಟ್ ಅವರಿಬ್ಬರೂ ತುಂಬ ಕಂಫರ್ಟಬಲ್ ಆಗಿದ್ದರು, ಕತೆ ಇಷ್ಟ ಆಯಿತು ನನಗೆ ಬೈರಾಗಿದ್ದು. ಆಮೇಲೆ ನನಗೂ ಒಂದು ಇಂಪಾರ್ಟೆಂಟ್ ಪಾತ್ರ ಇದೆ, ಕೀ ರೋಲ್ ಪ್ಲೇ ಮಾಡ್ತೀನಿ, ಇಡೀ ಸಿನಿಮಾ ಕಾಣಿಸ್ಕೋತೀನಿ, ನಾನೊಬ್ಳು ಎಷ್ಟು ಬರ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾನು ಬೈರಾಗಿ 2.5 hours ಇಲ್ಲ 2 hours 10 ಮಿನಿಟ್ಸ್ ಇರೋ ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನೋದಕ್ಕೆ ಒಂದು ಖುಷಿ ಆಗುತ್ತೆ. ಅದು ವಿತೌಟ್ ಎನಿ ರಿಲೀಸ್ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಸಿನಿಮಾ ಸಿಗೋದು ತುಂಬ ಕಷ್ಟ ಇದೆ. ಬಟ್ ನನಗೆ ನಮ್ಮಪ್ಪ ಅಮ್ಮ ಮಾಡಿದ ಪುಣ್ಯ ಕೆಲಸಗಳು ಅನಿಸುತ್ತೆ. ಸೊ ಅದರಿಂದ ನಾನು ತುಂಬ ಬ್ಲೆಸ್ಡ್ ಆ್ಯಂಡ್ ಲಕ್ಕಿ ಅನಿಸುತ್ತೆ ನನಗೆ ಬೈರಾಗಿ ಸಿಕ್ಕಿದ್ದು.